ರಾಜ್ಯದಲ್ಲಿ ಗಮನಿಸುತ್ತೇನೆ ರಾಜ್ಯ ಬಿಜೆಪಿ ಸರ್ಕಾರ 40% ಅಂತ ಹೇಳಿಬಿಟ್ಟು ಅದು ನಡೆಯುತ್ತಾ ಇದೆ ನಾಗಮಂಗಲದಲ್ಲಿ ಎಂಎಲ್ಎ ಅವರು 8% ಎಕ್ಸ್ಟ್ರಾ ತಗೊಂಡ್ರು ಅವರು ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಮಾತನಾಡತಕ್ಕಂತ ಸಂದರ್ಭದಲ್ಲಿ ನಾವು ದುಡ್ಡು ಕೊಟ್ಟು ಕೆಲಸ ತರಬೇಕು ಆ ದುಡ್ಡು ಕೊಟ್ಟು ಕೆಲಸ ತಂದು ಆ ಜನಗಳಿಂದ ನಾನು ವಸೂಲು ಮಾಡ್ಕೊಂಡು ಅವರೇ ಡೈರೆಕ್ಟ್ ಹೇಳಿದ್ದಾರೆ ಡೈರೆಕ್ಟ್ ಅದನ್ನ ಇದಕ್ಕೆ ನೀವು ಮಾಧ್ಯಮದವರು ಸಹಿತ ಇದಕ್ಕೆ ಪ್ರತಿಕ್ರಿಯೆ ಇವತ್ತು ದುಡ್ಡು ಕೊಟ್ಟು ಕೆಲಸ ತರುವಂತ ಎಂಎಲ್ಎಗಳು ಯಾರಿಗಾರ ಬೇಕಾ ಸರ್ಕಾರ ಏನಾರ ಕೆಲಸ ಮಾಡಬೇಕು ಅನ್ನಂಗಿದ್ರೆ ಜವಾಬ್ದಾರಿಯುತವಾಗಿ ಇವರು ಇಂಡಿಪೆಂಡೆಂಟ್ ಎಂಎಲ್ಎನೇ ಆಗಿರಲಿ ಇವರು ಜೆಡಿಎಸ್ ಎಂಎಲ್ಎ ಆಗಿರಲಿ ಜೆಡಿಎಸ್ ಎಂಎಲ್ಎ ಉಳಿದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಜನದ ಕೆಲಸ ಮಾಡಲಿಕ್ಕೆ ದುಡ್ಡು ಕೊಟ್ಟು ತರಬೇಕಾದಂತ ಅಗತ್ಯ ಇಲ್ಲ ಅವರ ಧೋರಣೆ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಇದು ದುಡ್ಡು ವಸೂಲಿ ಮಾಡಲಿಕ್ಕೆ ಇದೊಂದು ರಾಜ್ಯದಲ್ಲಿ 40% ಇಂದು ಜಾಜ್ ಆಗಿರಲಿ ಯಾವ ಕಚೇರಿನೂ ಸಹಿತ ಮುಕ್ತವಾಗಿಲ್ಲ ಇವತ್ತು ಶಾಸಕರೇ ಹೇಳಿರೋ ಪ್ರಕಾರ ದುಡ್ಡು ಕೊಡ್ತಿರ್ತೀನಿ ಅಂತ ದುಡ್ಡು ಕೊಟ್ಟು ತಂದು ಜನಕ್ಕೆ ಸಹಾಯ ಮಾಡ್ತೀನಿ ಇವತ್ತು ನೀವು 8% ತಗತ್ತಾ ಇಲ್ಲ ಅನ್ನೋದಾದ್ರೆ ಬನ್ನಿ ಬಹಿರಂಗ ಚರ್ಚೆಗೆ 8% ಅವ್ರು ತಗತ್ತಾ ಇಲ್ಲ ಅಂದ್ರೆ ಕಾರಣ ನಾನು ಅಲ್ಲಿ ಕೊಟ್ಟು ತತ್ತೀನಿ ಇಲ್ಲ ನಾನು ದುಡ್ಡು ವಸೂಲು ಮಾಡ್ತೀನಿ ನೀವು ದುಡ್ಡು ಮಾಡ್ತಕ್ಕಂಥ ಇಂಥ ದುಡ್ಡು ಮಾಡ್ತಕ್ಕಂಥ ಎಂಎಲ್ಎ ಈ ರಾಜ್ಯದಲ್ಲಿ ಯಾರು ಇರ್ತಾರೆ.